ಅಖಾಡದಲ್ಲಿ ಅಲೋಕ್ ಕುಮಾರ್ ರೆಡ್ಡಿಗೆ ಜೈಲ ಬೇಲ. ಆಂಬಿಡೆಂಟ್ ಎಂಬ ಮೋಸದ ಜಾಲ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ದುಬೈನಲ್ಲಿ ಧ್ವನಿಸಿ ಕಡೆಗೆ ಜನಾರ್ದನ್ ರೆಡ್ಡಿಯ ಬುಡಕ್ಕೆ ಬಂದು ನಿಂತಿರುವ ಕತೆ ನಿಮಗೆಲ್ಲ ಗೊತ್ತೇ ಇದೆ. ಆಂಬಿಡೆಂಟ್ ಎಂಬ ಮೋಸದ ಜಾಲದ ಚಕ್ರ ವ್ಯೂಹವನ್ನು ಹಂತ ಹಂತವಾಗಿ ಭೇದಿಸುತ್ತಿರುವುದು ದ ಸೇಮ್ ಪವರ್ಫುಲ್ ಫೋರ್ಸ್, ಆ್ಯಂಡ್ ದಟ್ ಈಸ್ ಹೆಚ್ಚುವರಿ ಪೊಲೀಸ್ ಆಯುಕ್ತರಾದ ಅಲೋಕ್ ಕುಮಾರ್, DCP ಅವರಾದ ಗಿರೀಶ್ ಮತ್ತು ಒಂದು ದೊಡ್ಡ ಪೊಲೀಸ್ ಫೋರ್ಸ್ ಜನಾರ್ದನ್ ರೆಡ್ಡಿಯ ಬಂಧನಕ್ಕೆ ಬಲೆ ಬೀಸಿದೆ. ಪ್ರಿಯ ವೀಕ್ಷಕರೇ, ಅಲೋಕ್ ಕುಮಾರ್ ಅವರು ಅಖಾಡ ಕೇಳಿದರೆ ಬೆಂಗಳೂರು ಭೂಗತ ಜಗತ್ತೇ ಬೆಚ್ಚಿ ಬೀಳುತ್ತೆ. ಜನಾರ್ದನ್ ರೆಡ್ಡಿಯ ಸಂಪೂರ್ಣ ನೆಟ್ವರ್ಕನ್ನು ಭೇದಿಸಿ ಜಾಲಾಡುತ್ತಿರುವ CCB ಫೋರ್ಸ್ ಒಂದು ದೊಡ್ಡ ಭಯಾನಕ ತಾಪವನ್ನೇ ಸೃಷ್ಟಿ ಮಾಡಿದೆ. ಜನಾರ್ದನ್ ರೆಡ್ಡಿಯ ಆಪ್ತರು, ಬಂಧು ಬಳಗ, ಒಟ್ಟಾರೆ ಅವರ ಎಲ್ಲ ಜಾಲವನ್ನು ವಿಚಾರಣೆಗೆ ಒಳಪಡಿಸುತ್ತಿರುವ CCB ಪ್ರತಿಯೊಂದು ವಿಚಾರವನ್ನು ಬಹಳ ಆಳವಾಗಿ ಸಂಶೋಧನೆಗೆ ಒಳಪಡಿಸಿದೆ. CCB ಸೃಷ್ಟಿಸಿರುವ ಒಂದು ಹೀಟ್ಗೆ ಜನಾರ್ದನ್ ರೆಡ್ಡಿಯ ಜಂಗಾಬಲವೇ ಕುಸಿದು ಹೋಗುತ್ತಾ? ಈ ಒಂದು ತಾಪವನ್ನು ತಡೆಯಲಾರದೆ ಕಡೆಗೆ ಜನಾರ್ದನ್ ರೆಡ್ಡಿಯವರೇ ಖುದ್ದು ಬಂದು ಸರೆಂಡರ್ ಆಗ್ತಾರಾ? ಇತ್ತೀಚಿನ ಬೆಳವಣಿಗೆಯಲ್ಲಿ ಜನಾರ್ದನ್ ರೆಡ್ಡಿಯವರ ವಕೀಲರು ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಕಡೆಗೆ ಈ ಒಂದು ತಾರ್ಕಿಕ ಅಂತ್ಯ, ಅಂದರೆ ಜನಾರ್ದನ್ ರೆಡ್ಡಿಯವರ ಬೇಟೆ ಎಲ್ಲಿಗೆ ಬಂದಿಲ್ಲುತ್ತೆ? ಶರಣಾಗತಿಯ ಬೇಲ ಜೈಲ, ಎಲ್ಲದಕ್ಕೂ ಅತಿ ಶೀಘ್ರದಲ್ಲೇ ಕಾಲವೇ ಉತ್ತರಿಸುತ್ತೆ. ಅಖಾಡದಲ್ಲಿ ಅಲೋಕ್ ಕುಮಾರ್ ರೆಡ್ಡಿಗೆ ಜೈಲ ಬೇಲ. ನಿಮ್ಮ ಚಾನಲ್ ನಿಮ್ಮ ಅಂತರಂಗವನ್ನು ತಣಿಸುವ, ಆಹ್ಲಾದಿಸುವ ಅದ್ಭುತ ವಿಡಿಯೋಗಳನ್ನು ಈ ಚಾನಲ್ನಲ್ಲಿ ನೀಡುತ್ತೇವೆ. ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.